ಪ್ರತಿ ಭಾನುವಾರ ಬೆಳಿಗ್ಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದು ಸುಮೇರು ಜೈನ್ ಫೌಂಡೇಶನ್ನ ದಶಮಾನೋತ್ಸವ ಸಮಾರಂಭವನ್ನು ವೀಕ್ಷಿಸಲಿದ್ದೀರಿ. ದಿನಾಂಕ 16 ಏಪ್ರಿಲ್ರಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ನಲ್ಲಿ ಈ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಪ್ರಪ್ರಥಮವಾಗಿ ಸ್ವರ್ಗೀಯ ಪರಮಪೂಜ್ಯ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರಿಗೆ ವಿನಯಾಂಜಲಿ ಸಲ್ಲಿಸಲಾಯಿತು. 10-12 ಸಮಾನ ವಯಸ್ಕರು ಸೇರಿ ಪ್ರಾರಂಭಿಸಿದ ಜೈನ ಧರ್ಮ ಸಂಸ್ಕೃತಿ ಹಾಗೂ ಸಮಾಜದ ಅಧ್ಯಯನ ಮತ್ತು ಅಭಿವೃದ್ಧಿಗೆ ನೆರವಾಗುವ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬಂದ ಸಂಸ್ಥೆಯಾಗಿದ್ದು ಈಗ ದಶಮಾನೋತ್ಸವದ ಹೊಸ್ತಿಲಿಗೆ ಬಂದು ನಿಂತಿದೆ. ಇತ್ತೀಚೆಗಷ್ಟೇ ನಮ್ಮನ್ನೆಲ್ಲ ಅಗಲಿದ ಪರಮಪೂಜ್ಯ ಜಗದ್ಗುರು ಕರ್ಮಯೋಗಿ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರಿಗೆ, ಸುಮೇರುವಿನ ಟ್ರಸ್ಟಿಯಾಗಿರುವ ಶ್ರೀಮತಿ ಪ್ರಾಂಭಿಲಾ ಮದನ್ ಅವರಿಂದ, ಶ್ರೀ ಶ್ರೀ ಚಾರುಕೀರ್ತಿ ಭಟ್ಟಾರಕರ ಪಾದಾರವಿಂದಿಗಳಿಗೆ ಪದಕುಂಜ. ಸೂರ್ಯ ಚಂದ್ರರಂತೆ ತೇಜೋಮಯವಾಗಿರುವುದು ಶ್ರೀ ಚಾರುಕೀರ್ತಿ ಭಟ್ಟಾರಕರ ಭವ್ಯ ಬದುಕು. ವ್ಯಕ್ತಿ ಮರೆಯಾದರೂ ಅಪರೂಪದ ವ್ಯಕ್ತಿತ್ವ ಮರೆಯಾಗದು, ಅವರ ಅಪರೂಪದ ವ್ಯಕ್ತಿತ್ವ ಮರೆಯಾಗದು. ವರಂಗವೆಂಬೂರಿನಲ್ಲಿ ಆದರ್ಶ ದಂಪತಿಗಳಲ್ಲಿ ಉದಯಿಸಿದ ಅನರ್ಘ್ಯರತ್ನ ಆಗಿರುವುದು ಜಗದ ಬೆಳಕಾಗಿ ವಿಶ್ವವ್ಯಾಪಿಯಾಗಿ ಮಾನವೀಯ ಮೌಲ್ಯಗಳ ಮಡುವಾಗಿ ಶ್ರವಣ ಬೆಳಗೊಳದ ತಪ್ಪಲಿನಿಂದ ರಸಧಾರೆ ಹರಿಯುತ್ತಿರುವುದು ಅಷ್ಟ ದಿಕ್ಕುಗಳಲ್ಲೂ ಅಹಿಂಸಾ ಧರ್ಮದ ಸಂದೇಶ ಪಸರಿಸುವುದು ಪ್ರಪಂಚದುದ್ದಗಲಕ್ಕೂ. ಕಣ್ಮರೆಯಾದ ಶ್ರೀ ಚಾರುಕೀರ್ತಿಗಳ ಸದೃಢ ಕಾಯ ಮಾಡಿರುವುದು ಅದೆಷ್ಟು ನಿಸ್ವಾರ್ಥ ಕಾಯಕ. ಅಸಂಖ್ಯಾತ, ಅದ್ವಿತೀಯ, ಅಪರು, ಅಮೋಘ, ಅಜರಾಮರ, ಅನುಕರಣೀಯ ಜಗದ್ಗುರುಗಳ ಸದಾಶಯದಂತೆ, ದಿವ್ಯ ದೃಷ್ಟಿಯಂತೆ, ದೂರದೃಷ್ಟಿಯಂತೆ ಸೃಷ್ಟಿಯಾಗಿ ಜೈನ ಸಮಾಜ ಸಾಗಲಿ ಸಮ್ಯಕ್ ಚಾರಿತ್ರದಂತ ಸಮಾಜಮುಖಿ ಕಾರ್ಯಗಳತ್ತ. ಮಂಗಳಾಚರಣೆ ಮೂಲಕ ಆರಂಭಿಸಿರುತ್ತಿರುವವರು ರತ್ನಮಹೇಂದ್ರ ಹಾಗೂ ಕುಮಾರಿ ಚಂದನಾರವರು. ಶ್ರೀ ಗೊಮ್ಮಟೇಶ ಯೋಗೀಶ್ವರ ಕರುಣಾಡ ವೈಭವ ಚಕ್ರೇಶ್ವರ ಅಖಂಡ ಕೋಟಿ ಭಕ್ತರ ಪ್ರೇಮಿ ಬಾಹುಬಲೀಶ್ವರ ಅಖಂಡ ಕೋಟಿ ಭಕ್ತರ ಪ್ರೇಮಿ ಬಾಹುಬಲೀಶ್ವರ ಶಿರಬಾಗಿ ವಂದಿಪೆ ಜಿನ ಧರ್ಮ ಜ್ಞಾನೇಶ್ವರ ಶ್ರೀ ಗೊಮ್ಮಟೇಶ ಯೋಗೀಶ್ವರ ಕರುಣಾಣ ವೈಭವ ಚಕ್ರೇಶ್ವರ ಗುಂಗುರು ಜಡೆಯ ಕೇಶ ಶಿರದವ ವರ್ಣಾತೀತ. ಅತಿಥಿಗಳಿಂದ
ದೀಪ ಪ್ರಜ್ವಲನೆ. ಪರಮ ಪರಂ ಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ. ಪರಮ ಪರಂ ಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ. ಸುಮೇರು ಜೈನ್ ಫೌಂಡೇಶನ್ ಪ್ರಕಾಶನದ 3 ಕೃತಿಗಳ ಲೋಕಾರ್ಪಣೆಯಾಯಿತು. ಶ್ರೀಮತಿ ವೀಣಾ ಇಂದ್ರಕುಮಾರ್ ಅವರ ಸಾಗರದಿಂದ ಸಾಗರದಾಚೆಗೆ, ಡಾಕ್ಟರ್ ಎಸ್ ವಿ ಸುಜಾತಾರವರ ಕನ್ನಡ ಜೈನ ಶಾಸನವಲ್ಲರಿ, ಹಾಗೂ ಶ್ರೀ ರಮೇಶ್ ಶಿರಹಟ್ಟಿ ಅವರ ಪಾಗದ ಸುಹಾಸಿದ ರದನಗಾರೋ ಎಂಬ ಕೃತಿಗಳ ಬಿಡುಗಡೆಯಾಯಿತು. ಶ್ರೀ ಗೊಮ್ಮಟ ಜಿನನಂ ನರ ನಾಗಾಮರದಿತಿ ಜಖಚರಪತಿ ಪೂಜಿತನ ಯೋಗಾಗ್ನಿಹತ ಸ್ಮರಣ ಯೋಗಿದ್ಯೇಯನ ಅಮೇಯನ ಯೋಗಾಗ್ನಿಹತ ಸ್ಮರಣ ಯೋಗಿದ್ಯೇಯನ ಅಮೇಯನ ಸ್ತುತಿಸುವೆಂ ಸ್ತುತಿಸುವೆಂ ಶ್ರೀ ಗೊಮ್ಮಟ ಜಿನನ. ಸುರಾಸುರಮಣು ಸಿಂಧವಂದಿದಂ ದೋದಘಾಯಿಕಂ ಮಮಲಂ ಪಣಮಾಮಿ ವರ್ಧಮಾನಂ ತಿತ್ಥಂ ಧಮ್ಮಸ್ಸ ಕತ್ತಾರಂ ತಿತ್ಥಂ ಧಮ್ಮಸ್ಸ ಕತ್ತಾರಂ ಅರಹಂತ ಭಾಸಿಯತ್ಥಂ ಗಣಹರ ದೇವೇಹಿಂ ಗಂಥಿಯಂ ಸಮ್ಮಂ ಪಣಮಾಮಿ ಭಕ್ತಿಜುತ್ತೋ ಸುದಣಾಣ ಮಹೋದಯಂ ಸಿರಸಾ. ಪರಮಪೂಜ್ಯ ಜಗಗುರು ಕಮ್ಮಜೋಗಿ ಸತ್ಯ ಶ್ರೀ ಚಾರುಕೀರ್ತಿ ಭಡಾರಗ ಮಹಾಸ್ವಾಮಿಣೋ ವೀಣಾಂಜಲಿಯಂ ಸಮೀಪೂರ್ಣ ಪ್ರಾಗದ ಸುಹಾಸಿದ ಅನ್ನುವಂಥದ್ದು ಸೌರಶೇಣಿ ಪ್ರಾಕೃತ. ಟೈಟಲ್ದಲ್ಲಿ ಎರಡೆರಡು ಭಾಷೆಗಳು ಬರ್ತಾ ಇದ್ದಾವಲ್ಲ ಅಂತ ಯೋಚನೆಗೆ ಬಂತು. ಆವಾಗ ನಾನು ಯೋಚನೆ ಮಾಡಿದ್ದೆ ಟೈಟಲ್ ಒಂದೇ ಭಾಷೆಯಲ್ಲಿ ಇರಲಿ ಅಂತ. ಆವಾಗ ಪಾಗದ ಸುಹಾಸಿದ ರದಣಾಗಾರೋ, ಇದು ಪರ್ಫೆಕ್ಟಾಗಿ ಸೌರಶೇಣಿ ಪ್ರಾಕೃತದಲ್ಲಿ. ಪ್ರಾಕೃತ ತಮ್ಮೆಲ್ಲರಿಗೂ ತಿಳಿರುವಂಥದ್ದು, ಅನುಭವಿಸಿರುವಂತಹದ್ದು. ಯಾಕೆಂದರೆ ಪ್ರಾಕೃತ ಗೊತ್ತಿಲ್ಲದೆ ಇರತಕ್ಕಂತಹ ಒಬ್ಬರು ಇಲ್ಲ ಅಂತ ನಾನು ಭಾವಿಸಿದ್ದೇನೆ. ಯಾಕೆ ಅಂತಂದರೆ ನಮೋಕಾರ ಮಂತ್ರ ಇರುವಂಥದ್ದು ಪ್ರಾಕೃತ ಭಾಷೆಯಲ್ಲಿ. ನಮೋಕಾರ ಮಂತ್ರವನ್ನು ಚೇತೋಹಾರ್ಯವಾಗಿ ಮನೋಹಾರ್ಯವಾಗಿ ಸುಲಲಿತವಾಗಿ ತಾವೆಲ್ಲರೂ ಪಠಿಸಿದ್ದೀರಿ, ಪಠಿಸ್ತಾ ಇದ್ದೀರಿ. ಕೇರಿಸೋ ಪ್ರಾಗದಂ ಅಥಿ ಸರಳಂ ಮಹುರಂ ಲಲಿಯಂ ಪಾಯಿಯಮ್ಮ ಬುಟ್ಟಾವೇಮೋ ತಿತ್ಥಯರ ವಾಣಿಂ ಜಗಕಲ್ಲಾಣಿಂ ಪಾಯಿಯಂ ಅಬುಟ್ಟಾವೇಮೋ. ಇಂಥ ಅಭ್ಯುತ್ಥಾನವನ್ನು, ಪ್ರಾಕೃತ ಭಾಷೆಯ ಅಭ್ಯುತ್ಥಾನವನ್ನು ಮಾಡುವಗೋಸ್ಕರ ಬಾಹುಬಲಿ ಪ್ರಾಕೃತ ವಿದ್ಯಾಪೀಠವನ್ನು ಒಂದು ವಿಶ್ವವಿದ್ಯಾಲಯ ಮಟ್ಟಕ್ಕೆ ತರುವಂತಹ ಕಾರ್ಯವನ್ನು ಪೂಜ್ಯ ಶ್ರೀ ಚಾರುಕೀರ್ತಿ ಸ್ವಾಮೀಜಿಯವರ ಒಂದು ನನಸಾಗಿತ್ತು. ಪ್ರಸ್ತುತ ಕೃತಿ ಪಾಗದ ಸುಹಾಸಿದ ರಣದಾಗಾರೋ, ಇದು ಇವರ ಪ್ರಸ್ತುತ ಕೃತಿ. ಹಿಂದಿ ಭಾಷೆಯಲ್ಲಿ ಪ್ರಕಟಗೊಂಡಿದೆ ಆಲ್ರೆಡಿ. ಈ ಶ್ರೀ ಕ್ಷೇತ್ರ ಶ್ರವಣಬೆಳಗ ಬಾಹುಬಲಿ ಪ್ರಾಕೃತ ವಿಶ್ವವಿದ್ಯಾಪೀಠ ಅಂತರ್ಗತ ರಾಷ್ಟ್ರೀಯ ಪ್ರಾಕೃತ ಅಧ್ಯಯನ ಮತ್ತು ಸಂಶೋಧನಾ
ಸಂಸ್ಥೆಯಲ್ಲಿ ಪ್ರಾಕೃತ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ವಿದ್ಯಾಪೀಠಗಳಲ್ಲಿ ಹಿಂದಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುತ್ತಾರೆ. ರತ್ನತ್ರಯದ ವೀಕ್ಷಕರಿಗೆಲ್ಲ ವಂದನೆಗಳು. ಶುಲಕ ಜಿನೇಂದ್ರ ವರ್ಣಿ ಅವರ ಜೈನೇಂದ್ರ ಸಿದ್ಧಾಂತ ಕೋಶವನ್ನು ಕನ್ನಡಕ್ಕೆ ವಿದುಷಿ ಕೌಸಲ್ಯ ಧರಣೇಂದ್ರ ಮತ್ತು ಡಾಕ್ಟರ್ ಸರಸ್ವತಿ ವಿಜಯ್ ಕುಮಾರ್ ಅವರು ಅನುವಾದಿಸಿದ್ದಾರೆ. ಈ ಕೃತಿಯ 4 ಸಂಪುಟಗಳು ಬೇಕಾದಲ್ಲಿ ಕೆಳಕಂಡವರನ್ನು ಸಂಪರ್ಕಿಸಿ. ಕೆಆರ್ಪುರಂ, ಬಾಣಸವಾಡಿ, ಮಾರಥಳ್ಳಿ, ವೈಟ್ಫೀಲ್ಡ್, ನ್ಯೂ ತಿಪ್ಪಸಂದ್ರ, ಅಲಸೂರು, ಇಂದಿರಾನಗರ ಹಾಗೂ ಸುತ್ತಮುತ್ತಲಿನ ನಿವಾಸಿಗಳ ಆರೋಗ್ಯದ ತಪಾಸಣೆಗಾಗಿ, ಚಿಕಿತ್ಸೆಗಾಗಿ ನ್ಯೂ ತಿಪ್ಪಸಂದ್ರ ಮುಖ್ಯ ರಸ್ತೆಯಲ್ಲಿರುವ ದಿವ್ಯಾ ಡೆಂಟಲ್ ಕ್ಲಿನಿಕ್ ಮತ್ತು ಅಶ್ವಿನಿ ಕ್ಲಿನಿಕ್ ನಿಮ್ಮ ಸೇವೆಗಾಗಿ ಕಾರ್ಯನಿರ್ವಹಿಸುತ್ತಿವೆ. ಅತ್ಯಾಧುನಿಕ ಉತ್ತಮ ವೈಜ್ಞಾನಿಕ ಚಿಕಿತ್ಸಾ ಸೌಲಭ್ಯಗಳು ನಿಮಗೆ ಇಲ್ಲಿ ದೊರೆಯಲಿದೆ. ವೈದ್ಯಕೀಯ ಸಲಹೆಗೆ ಸಂಪರ್ಕಿಸಿ ಡಾಕ್ಟರ್ ನೀರಜ ನಾಗೇಂದ್ರ ಕುಮಾರ್. ದಂತ ತಪಾಸಣೆ ತಜ್ಞರಿಂದ ಸೂಕ್ತ ಸಲಹೆಗಳಿಗೆ ಭೇಟಿ ಕೊಡಿ ದಿವ್ಯಾ ಡೆಂಟಲ್ ಕ್ಲಿನಿಕ್, ನಿತ್ಯಾನವ್ಯ ಪ್ಲಾಜಾ, ನ್ಯೂ ತಿಪ್ಪಸಂದ್ರ ಮುಖ್ಯ ರಸ್ತೆ, HAL 3rd ಸ್ಟೇಜ್, ಬೆಂಗಳೂರು 75. ಈ ಸಂದರ್ಭದಲ್ಲಿ ರತ್ನತ್ರಯ ಕ್ರಿಯೇಷನ್ಸ್ನ ಡಾಕ್ಟರ್ ನೀರಜ ನಾಗೇಂದ್ರ ಕುಮಾರ್ ಅವರಿಗೆ ವಿಶೇಷ ಧರ್ಮ ಪ್ರಭಾವನಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಖ್ಯಾತ ವಿದ್ವಾಂಸರಾದ ಡಾಕ್ಟರ್ ME ಜಯಚಂದ್ರ ಅವರು ಪ್ರಶಸ್ತಿ ಪ್ರದಾನ ಮಾಡಿದರು. ಜೈನ ಧರ್ಮದಲ್ಲಿ ಧರ್ಮ ಪ್ರಭಾವನೆ ಮೂಡಿಸುವುದನ್ನು ಪ್ರಭಾವನಾಂಗ ಎಂಬ ಪ್ರತ್ಯೇಕ ಅಂಗವಾಗಿ ಗುರುತಿಸಿರುವುದು ಎಲ್ಲರಿಗೂ ಗೊತ್ತಿರುವುದೇ ಆಗಿದೆ. ಈ ಬಾರಿಯ ವಿಶೇಷ ಧರ್ಮ ಪ್ರಭಾವನಾ ಪ್ರಶಸ್ತಿಗೆ ಆಯ್ಕೆಯಾಗಿರುವ ಸಾಮಾಜಿಕ ಜಾಲತಾಣ ಮಾಧ್ಯಮಗಳಿಂದಲೇ ಪರಿಚಿತರಾಗಿದ್ದಾರೆ. ಮೊದಲಿಗೆ ವಿಶೇಷ ಧರ್ಮ ಪ್ರಭಾವನಾ ಪ್ರಶಸ್ತಿ ಪುರಸ್ಕೃತರಾಗುತ್ತಿರುವ ಎಲ್ಲರ ಮೆಚ್ಚಿನ ಡಾಕ್ಟರ್ ನೀರಜ ನಾಗೇಂದ್ರ ಕುಮಾರ್ ಅವರು, ರತ್ನತ್ರಯ ಕ್ರಿಯೇಷನ್ಸ್ ಬೆಂಗಳೂರು, ಅವರ ಪರಿಚಯ ಹಾಗೂ ಅಭಿನಂದನಾ ಪತ್ರ ವಾಚನ ಶ್ರೀಮತಿ KS ಸಂಧ್ಯಾರವರಿಂದ. ಪರಿಚಯ ಮಾಡಿಕೊಡೋ ಅಂತ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಆದರೂ ಔಪಚಾರಿಕವಾಗಿ ಅವ್ರ ಬಗ್ಗೆ ಕೆಲವೊಂದು ಮಾತುಗಳನ್ನ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಡಾಕ್ಟರ್ ನೀರಜಾರವರು ವೃತ್ತಿಯಲ್ಲಿ ವೈದ್ಯರು, ಆದರೂ ಕಲೆ ಮತ್ತು ಸಾಹಿತ್ಯದಲ್ಲಿ ಬಹಳ ಆಸಕ್ತಿ ಉಳ್ಳವರು. ತಮ್ಮ ಆಸ್ಪತ್ರೆಯ ಕೆಲಸಗಳ ಜೊತೆಗೆ ಜಿನದತ್ತರಾಯ ಚರಿತೆ, ನೇಮಿನಾಥ ಪುರಾಣ ಎಂಬ 2 ಕಿರುಕೃತಿಗಳನ್ನು ರಚಿಸಿದ್ದಾರೆ. ಕೆಲವು ಕೃತಿಗಳನ್ನು ಹಿಂದಿಯಿಂದ ಕನ್ನಡಕ್ಕೆ ಅನುವಾದ ಮಾಡಿರುತ್ತಾರೆ. ಚಂದನ TVಯಲ್ಲಿ ರತ್ನತ್ರಯ ಧಾರಾವಾಹಿಯ ನಿರ್ಮಾಪಕಿ ಮತ್ತು ನಿರ್ದೇಶಕಿಯಾಗಿ 200 ಹೆಚ್ಚು ಸಂಚಿಕೆಗಳನ್ನು ಯಶಸ್ವಿಯಾಗಿ ಪೂರೈಸಿ ಎಲ್ಲರ ಪ್ರೀತಿಪಾತ್ರರಾಗಿದ್ದಾರೆ. ಧಾರ್ಮಿಕ ಉಪನ್ಯಾಸಗಳ ಜೊತೆಗೆ ರಾಜ್ಯಾದ್ಯಂತ ಇವರು ತಮ್ಮ ಧಾರ್ಮಿಕ ಉಪನ್ಯಾಸಗಳನ್ನು ನೀಡಿದ್ದಾರೆ. ಕರ್ನಾಟಕ ಜೈನ್ ಅಸೋಸಿಯೇಷನ್ ಕಾರ್ಯಕಾರಿ ಸಮಿತಿಗೆ ನಡೆದ ಚುನಾವಣೆಯಲ್ಲಿ ಮಹಿಳಾ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದಾರೆ. ಇವರ ಪತಿ ಡಾಕ್ಟರ್ ನಾಗೇಂದ್ರ ಕುಮಾರ್ ರವರೊಂದಿಗೆ ಅನೇಕ ಉಚಿತ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಶಿಬಿರಗಳನ್ನು ಏರ್ಪಡಿಸಿದ್ದಾರೆ. ಈಗಲೂ ಸಹ ಚಕ್ರೇಶ್ವರಿ ಮಹಿಳಾ ಸಮಾಜದಲ್ಲಿ ನಡೆದಿರತಕ್ಕಂತಹ ಒಂದು ಶಿಬಿರವನ್ನು ಮುಗಿಸಿಕೊಂಡೇ ಸಹ ಬಂದಿದ್ದಾರೆ. ಇವರ ಸಾಮಾಜಿಕ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಸೇವೆಯನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ಇವರನ್ನು ಸನ್ಮಾನಿಸಿರುತ್ತಾರೆ. ಪ್ರಶಂಸಾ ಪತ್ರ. ಡಾಕ್ಟರ್ ನೀರಜ ನಾಗೇಂದ್ರ ಕುಮಾರ್ ಬೆಂಗಳೂರು ಇವರಿಗೆ ಧರ್ಮ ಪ್ರಭಾವನ ಪ್ರಶಸ್ತಿ. ತಾವು ವೃತ್ತಿಯಲ್ಲಿ ವೈದ್ಯರಾಗಿದ್ದು ಸಾಹಿತ್ಯ ಕ್ಷೇತ್ರದಲ್ಲೂ ಸಾಧನೆಗೈಯುತ್ತಾ ಹಲವಾರು ಪುಸ್ತಕಗಳ ರಚನೆ, ಅನುವಾದಗಳನ್ನು ಮಾಡಿದ್ದೀರಿ. ಉಪನ್ಯಾಸಗಳನ್ನು ನೀಡುವುದರ ಜೊತೆಗೆ ಧಾರ್ಮಿಕ ಸಂಘಟನೆಗಳ ಕಾರ್ಯಕರ್ತರಾಗಿ ಜೈನ ಧರ್ಮ ಪ್ರಭಾವನೆಯಲ್ಲಿ ಹಲವು ರೀತಿಯಲ್ಲಿ ತೊಡಗಿಸಿಕೊಂಡಿದ್ದೀರಿ. ರತ್ನತ್ರಯ ಕ್ರಿಯೇಷನ್ಸ್ ಮೂಲಕ ಜೈನ ಧಾರ್ಮಿಕ ಕಾರ್ಯಕ್ರಮಗಳು, ನಾಟಕಗಳು, ಕವನಗಳು ಹಾಗೂ ಚಿಂತನೆಗಳನ್ನು ಚಂದನ ವಾಹಿನಿಯಲ್ಲಿ ಪ್ರಸಾರ ಮಾಡುತ್ತಾ ದೇಶ ವಿದೇಶಗಳಿಗೂ ಯಶಸ್ವಿಯಾಗಿ ತಲುಪಿಸಿರುವಿರಿ. ನಿಮ್ಮ ಈ ಸಾಧನೆಯನ್ನು ಶ್ಲಾಘಿಸುತ್ತಾ
ನಮ್ಮ ಸಂಸ್ಥೆಯು ತನ್ನ ದಶಮಾನೋತ್ಸವದ ಸಂದರ್ಭದಲ್ಲಿ 10,000 ರೂಗಳ ನಗದು ಪುರಸ್ಕಾರದೊಂದಿಗೆ ಧರ್ಮ ಪ್ರಭಾವನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಅಧ್ಯಕ್ಷರು ಹಾಗೂ ಟ್ರಸ್ಟಿಗಳು ಸುಮೇರು ಜೈನ್ ಫೌಂಡೇಶನ್ ರಿಜಿಸ್ಟರ್ ಬ್ಯಾಂಗ್ಲೂರ್. ಪುರಸ್ಕೃತರಾದ ಡಾಕ್ಟರ್ ನೀರಜ ನಾಗೇಂದ್ರ ಕುಮಾರ್ ಅವರು ತಮ್ಮ ಅನಿಸಿಕೆ ವ್ಯಕ್ತಪಡಿಸಲು ವಿನಂತಿ. ನಮಃ ಶ್ರೀ ವರ್ಧಮಾನಾಯ ನಿರ್ಧೂತ ಕಲೀಲಾತ್ಮನೆ ಸಾಲೋಕಾನಾಂ ತ್ರಿಲೋಕಾನಾಂ ಯದ್ವಿದ್ಯಾ ದರ್ಪಣಾಯತೆ. ಇವತ್ತು ಸುಮೇರು ಜೈನ್ ಫೌಂಡೇಶನ್ ದಶಮಾನೋತ್ಸವ ಆಚರಿಸ್ತಾ ಇದ್ದೆ ಅನ್ನೋದೇ ನನಗೆ ಬಹಳ ಸಂತೋಷದ ಸಂಗತಿ. ಇಷ್ಟು ವರ್ಷ ಆಗೋಯ್ತಾ ಅಂತ ಅನಿಸುತ್ತೆ ನಮಗೆ. ಫಸ್ಟು ಬಿಕಾಸ್ ನನಗಿನ್ನೂ ಯಾಕೆ ಸಂತೋಷ ಅಂತಂದರೆ ನಾನು ಕೂಡ ಇದ್ದ ಆರಂಭಿಕ ಟ್ರಸ್ಟಿಗಳಲ್ಲಿ ಒಬ್ಬಳು. ಸೊ ನಾವೆಲ್ಲ ಹೋಗಿ ಟ್ರಸ್ಟ್ ರಿಜಿಸ್ಟ್ರೇಷನ್ ಮಾಡಿಸಿದ್ದು ಇನ್ನೂ ಮನಸ್ಸಿನಲ್ಲಿ ಹಸಿರಾಗಿದೆ. ನಾನು ಉಷಾರಾಣಿಯವರು, ಬ್ರಾಮಿಲ ಮದನ್, ಆಮೇಲೆ ಸುಜಾತ ಅವರು, ಅಲ್ಲಿ ಪರಿಣಿತಾ ರಾಜೇಂದ್ರ ಕುಮಾರ್ ಅವರಿದ್ದಾರೆ, ರತ್ನಮಾಲ ಮತ್ತು ಜಯಶ್ರೀ ಅವರು, ನಾವೆಲ್ಲ ರಿಜಿಸ್ಟ್ರೇಷನ್ ಮಾಡಿಸೋ ಸ್ಟಾರ್ಟಿಂಗು. ಈಗ ಇನ್ನೂ ಹೆಚ್ಚಿನ ಟ್ರಸ್ಟಿಗಳಿದ್ದಾರೆ. ಸೊ ನಾವು ಮಾಡಿಸಿದ್ದು ಇನ್ನೂ ಹಸಿರಾಗಿರುವಾಗ ಇವತ್ತು ದಶಮಾನೋತ್ಸವ. ಈ ದಶಮಾನೋತ್ಸವದ ಸಂದರ್ಭದಲ್ಲಿ ನಾನು ಮಾಡಿರುವಂತಹ ಒಂದು ಪುಟ್ಟ ಸೇವೆಯನ್ನು ಗುರುತಿಸಿ ಅವರು ಧರ್ಮ ಪ್ರಭಾವನ ಪ್ರಶಸ್ತಿ ಕೊಡ್ತಾ ಇದ್ದಾರೆ ಅಂತಂದರೆ ನನಗೆ ಇನ್ನೂ ಬಹಳ ಸಂತೋಷ ಆಗ್ತಾಯಿದೆ. ಅದರಲ್ಲೂ ನಾಡಿನ ಪ್ರಸಿದ್ಧ ಸಾಹಿತಿಯಾದ ಡಾಕ್ಟರ್ ಎಮ್ ಎ ಜಯಚಂದ್ರ ಅವರು ಈ ಒಂದು ಪ್ರಶಸ್ತಿ ನೀಡಿದ್ದಾರೆ. ಮತ್ತು ವೇದಿಕೆಯಲ್ಲಿ ಎಂತೆಂಥವರಿದ್ದಾರೆ, ಒಬ್ಬರಿಗಿಂತ ಒಬ್ಬರು ಈಗಾಗಲೇ ನಾನು ಎಲ್ಲರೂ ಮಾತಾಡೋದು ಕೇಳ್ತಾ ಇದ್ದೆ. ಇಂತಹ ಸಾಹಿತಿಗಳ ಮಧ್ಯೆ ಪ್ರಶಸ್ತಿ ಸ್ವೀಕರಿಸೋದಕ್ಕೆ ಬಹಳ ಸಂತೋಷ ಆಗ್ತಾಯಿದೆ. ಮತ್ತು ಇಲ್ಲಿ ಆಡಿಯನ್ಸಲ್ಲಿ ನಮ್ಮ ಅಜಿತ್ ಮುರ್ಗುಂಡೆ ಅವರು, ನಮ್ಮ ಪಾರ್ಶ್ವನಾಥ್ ಸರು, ನಾವು ಸ್ಟೂಡೆಂಟ್ ಆಗಿರುವಾಗ ಪಾರ್ಶ್ವನಾಥ್ ಸರ್ ನಮಗೆ ಪೆಥಾಲಜಿ ಹೇಳ್ಕೊಡ್ತಾ ಇದ್ರು. ಸೊ ನಮಗೆ ಒಂಥರ ಬಹಳ ಇವತ್ತು ಖುಷಿ ಆಗ್ತಾಯಿದೆ. ಈ ಒಂದು ಸಂತಸದ ಸಂದರ್ಭದಲ್ಲಿ ಕೂಡ ಇವತ್ತು ಪೂಜ್ಯ ಶ್ರವಣಬೆಳಗೊಳದ ಭಟ್ಟಾರಕರನ್ನು ನಾವು ಕಳ್ಕೊಂಡಿರೋದು, ಅವರು ಬಹಳ ನನಗೆ ನೆನಪಿಗೆ ಬರ್ತಾ ಇದ್ದಾರೆ ಇವತ್ತು ಸ್ವಾಮೀಜಿಯವರು. ಯಾಕೆ ಅಂತಂದರೆ ನಾವು 2019 ರತ್ನತ್ರಯ ಧಾರಾವಾಹಿ ಸ್ಟಾರ್ಟ್ ಮಾಡಿದ್ದು 4 ಆಗೋಯ್ತು. ಆ ಸಂದರ್ಭದಲ್ಲಿ ನಾನು ಮತ್ತು ನನ್ನ ಪತಿ ಡಾಕ್ಟರ್ ನಾಗೇಂದ್ರ ಕುಮಾರ್ ಅವರು ಶ್ರವಣಬೆಳಗೊಳಕ್ಕೆ ಸ್ವಾಮೀಜಿಯವ್ರ ಆಶೀರ್ವಾದ ತಗೊಳ್ಳೋಕ್ಕೆ ಹೋಗಿದ್ವಿ. ಆ ಸಂದರ್ಭದಲ್ಲಿ ನಮ್ಮ ಉದ್ದೇಶ ಏನು ಅಂತೆಲ್ಲ ಹೇಳಿದಾಗ ಸ್ವಾಮೀಜಿಯವರು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಧರ್ಮೋ ರಕ್ಷತಿ ರಕ್ಷಿತ ಅಂತ ಎಲ್ಲ ಹೇಳಿಬಿಟ್ಟು ನಮ್ಗೆ ಆಶೀರ್ವಾದ ಮಾಡಿ ಶ್ರೀಫಲ ಕೊಟ್ಟಿದ್ರು. ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಏನೋ ಒಂದು ಧೈರ್ಯ ಮಾಡಿ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ವಿ. ನಿಮಗೆ ಉತ್ಸಾಹ ಇದ್ದರೆ ನೀವು ಮುಂದುವರಿರಿ, ಅದು ಶಕ್ತಿ ತಾನಾಗೆ ಬರುತ್ತೆ ಅಂತ ಸ್ವಾಮೀಜಿಯವರೊಂದು ಧೈರ್ಯ ಕೊಟ್ಟರು. ಹಾಗೆಯೇ ಮುಂದುವರಿಸ್ಕೊಂಡು ಇವತ್ತು ಒಂದು ಕವನಗುಚ್ಛ ಅಂತ ಒಂದು ಬರುತ್ತೆ, ಕವಿ ಹೃದಯ ಅಂದರೆ ನೈತಿಕ ಮೌಲ್ಯಗಳುಳ್ಳಂತಹ ಕವನಗಳು, ಹಾಗೆಯೇ ಪರಿಸರ ಕಾಳಜಿ ಉಳ್ಳಂತಹ ಕವನಗಳು, ಮತ್ತು ಆ್ಯನಿಮೇಷನ್ ಮಕ್ಕಳಿಗೋಸ್ಕರ ಆ್ಯನಿಮೇಷನ್ ಮಾಡ್ತಾ ಇರೋದು, ಮತ್ತು ಜೈನ ಕಾರ್ಯಕ್ರಮಗಳನ್ನ ಕೂಡ ಬಿತ್ತರಿಸ್ತಾ ಇದ್ದೀವಿ, ಹಾಗೆ ಕೆಲವೊಂದು ಉಪನ್ಯಾಸಗಳು, ಹೀಗೆ ಎಲ್ಲ ವೈವಿಧ್ಯಮಯವಾಗಿ ಬರೋದಕ್ಕೆ ಶುರು ಆಯಿತು. ಅದೆಲ್ಲ ತಮ್ಮೆಲ್ಲರ ಒಂದು ಆಶೀರ್ವಾದ, ಸ್ವಾಮೀಜಿಯವರ ಆಶೀರ್ವಾದದಿಂದನೇ ಇದು ಸಾಧ್ಯ ಆಯಿತು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾವಾಗಲೂ ಅವ್ರನ್ನ ನಾನು ನೆನೆಸ್ಕೊಳ್ತಾ ಇರ್ತೀನಿ. ಸೊ ಈ ಕೃತಿ ಬಿಡುಗಡೆ ಆಯಿತು, ಇಲ್ಲಿ ಅನೇಕ ಸಾಹಿತಿಗಳು ಉತ್ತಮ ಕೃತಿಗಳು ಇವತ್ತು ಬಿಡುಗಡೆ ಆಗಿದೆ. ಮತ್ತು ಅದಕ್ಕೆ ದಾನಿಗಳು ಬಹಳ ಇಂಪಾರ್ಟೆಂಟು. ಸೊ ಇವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ, ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಚುಮೇರು ಜೈನ್ ಫೌಂಡೇಶನಿಂದ ನನ್ನ ಒಂದೆರಡು ಕೃತಿಗಳು, ಚಿನ್ನದತ್ತರಾಯ ಚರಿತೆ, ನೇಮಿನಾಥ ಪುರಾಣ, ಸ್ಟಾರ್ಟಿಂಗಲ್ಲಿ ಬುಕ್ ಬಿಡುಗಡೆ ಆದಾಗ ಅವೆಲ್ಲ ನಾವು ಮಾಡಿದ್ವಿ. ಸೊ ನಮ್ಮ ಒಂದು ಅಭಿರುಚಿಗೆ, ಒಂದು ಸಾಹಿತ್ಯಕ್ಕೆ ನೀರೆರೆದು ಪೋಷಿಸಿದಂತಹ ಈ ಸಂಸ್ಥೆಗೆ ನಾನು ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ನೀವು ಕೊಟ್ಟ ಈ ಪ್ರಶಸ್ತಿಯನ್ನು ಅತ್ಯಂತ ಪ್ರೀತಿಯಿಂದ, ಆದರದಿಂದ ನಾನು ಸ್ವೀಕರಿಸಿದ್ದೀನಿ, ಗೌರವದಿಂದ ಸ್ವೀಕರಿಸಿದ್ದೀನಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈಜಯ. ಅನಿಸಿಕೆಗಳನ್ನು ಅತ್ಯಂತ ಸಹಜವಾಗಿ ಅಭಿವ್ಯಕ್ತಿಗೊಳಿಸಿದ ನೀರಜ ಮೇಡಮ್ ಅವ್ರಿಗೆ ಧನ್ಯವಾದಗಳು. ಇಂತಹ ಕೆಲಸವನ್ನು ಮಾಡ್ತಾ ಇರುವಂಥ ಸುಮೇರು ಫೌಂಡೇಶನ್ಗೆ ವಿಶೇಷವಾದ
ಹಾರ್ದಿಕವಾದ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಚ್ಛಪಡ್ತೇನೆ. ಎಲ್ಲ ಟ್ರಸ್ಟ್ಗಳು ಅಭಿನಂದನಾರ್ಹರಾಗಿದ್ದಾರೆ. ಅವ್ರಿಗೆ ಎಷ್ಟು ಹೊಗಳೋದು ಸಹ ಸಾಲದು. ಏಕೆಂದರೆ ಎಸ್ ಪಿ ವಸಂತರಾಜಯ್ಯನವರು ಇದೇ ಕೆಲಸವನ್ನು ಅನೇಕ ವರ್ಷಗಳ ಹಿಂದೆ ಮಾಡ್ಕೊಂಡು ಬಂದರು. ಅದರ ಉತ್ತರಾಧಿಕಾರಿಯನ್ನು ಹಾಗೆ ಸುಜಾತ ಅವರು ತಮ್ಮ ಗೆಳೆಯರ ಗುಂಪಿನೊಂದಿಗೆ ಆ ಕೆಲಸವನ್ನು ಮುಂದುವರಿಸ್ತಾ ಇದ್ದಾರೆ. ಅವರ ನಂತರ ನಮ್ಮ ನಂತರ ನಮ್ಮ ಮುಂದಿನವರು ಅದನ್ನು ಮುಂದುವರಿಸೋದಕ್ಕೆ ಬೇಕಾದ ಸಿದ್ಧತೆಗಳನ್ನು ತಯಾರಿಗಳನ್ನು ಈ ಯುಗದ ಒಬ್ಬ ಮಹಾಪುರುಷನಾಗಿ ಸಂತನಾಗಿ ಅನುಷ್ಠಾನ ತಪಸ್ವಿಯಾಗಿ ಇದ್ದಂತಹವರು. ಅವರ ಒಂದು ಸಹವಾಸ ಸುಮಾರು 18-20 ವರ್ಷಗಳ ಕಾಲ ಸತತವಾಗಿ ನನಗೆ ಒದಗಿತ್ತು. ಈ ಮೂಲಕ ಅವರಿಗೆ ವಿಶೇಷವಾದ ವಿನಯಾಂಜಲಿಯನ್ನು ನಾನು ಅರ್ಪಿಸೋದಕ್ಕೆ ಇಚ್ಛೆ ಪಡ್ತೇನೆ. ಕಾರಣ ಏನಪ್ಪ ಅಂದರೆ ಪೂಜ್ಯ ಸ್ವಾಮೀಜಿಯವರಿಗೆ ಪರೋಕ್ಷವಾಗಿ ನಮೋಸ್ತುಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ತೆ. ಡಾಕ್ಟರ್ ಎಂ ಎ ಜಯಚಂದ್ರ ಅವರ ಹೆಸರಿನಲ್ಲಿ ಸುಮೇರು ಜೈನ್ ಫೌಂಡೇಶನ್ ಮೂಲಕ ಜೈನ ಲೇಖಕರಿಗೆ ಪ್ರತಿ ವರ್ಷ ಪುಸ್ತಕ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ. ಸುಮೇರು ಜೈನ್ ಫೌಂಡೇಶನ್ನ ಎಲ್ಲ ಚಟುವಟಿಕೆಗಳಿಗೆ ಮಾರ್ಗದರ್ಶಕರಾಗಿ ಸ್ಫೂರ್ತಿ ನೀಡುತ್ತಿರುವ ಹಿರಿಯ ವಿದ್ವಾಂಸರಾದ ಡಾಕ್ಟರ್ ಜಯಚಂದ್ರ ಅವರು ಇಂದು ನಮ್ಮೊಂದಿಗಿರುವುದು ಕಾರ್ಯಕ್ರಮಕ್ಕೆ ಮೆರುಗು ತಂದಿದೆ. ಸುಮೇರು ಹೆಸರಿನಲ್ಲೇ ಚಿಕ್ಕ ಚಿಕ್ಕವಾದ ಮಕ್ಕಳ ಪುಸ್ತಕಗಳನ್ನು ರಚಿಸಿ ಪಬ್ಲಿಷ್ ಮಾಡಿದ್ವಿ. ಹೆಸರನ್ನ ಉಳಿಸ್ಕೊಂಡು ಆಮೇಲೆ ಇನ್ನಷ್ಟು ಜನನ ನಮ್ಮ ಜೊತೆಗೆ ಸೇರಿಸ್ಕೊಂಡು ಸಮಾನ ಮನಸ್ಕರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಒಂದು 10-12 ಜನ ಸೇರಿ ನಾವು ಸುಮೇರು ಜೈನ್ ಫೌಂಡೇಶನ್ನ ಶುರು ಮಾಡಿದ್ವಿ. ಸುಜಾತ ಅವರು ಅಧ್ಯಕ್ಷರಾಗಿ ಅನೇಕ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿದ್ದೀವಿ. 2015 ನಾವು ವಿವಿಧ ವಿಷಯಗಳಿಗೆ ಸಂಬಂಧಿಸಿದಂತೆ ದೂರ ಶಿಕ್ಷಣದ ಮೂಲಕ ಸರ್ಟಿಫಿಕೇಟ್ ಕೋರ್ಸಸ್ ಮಾಡಿದ್ದೀವಿ. ಇದೊಂದು ನಮ್ಮ ಹೆಮ್ಮೆಯ ಕಾರ್ಯ. ಇವತ್ತು ಸರ್ಟಿಫಿಕೇಟ್ ತೊಗೊಂಡಿದ್ದಾರೆ ಹಿರಿಯರೆಲ್ಲ ನಮ್ಮ ಜೊತೆ. ನಾವು ನಡೆಸಿರೋ ಕೋರ್ಸ್ಗಳನ್ನ ತೊಗೊಂಡು ಸರ್ಟಿಫಿಕೇಟ್ ತೊಗೊಳಕ್ಕೆ ಬರೆದದ್ದು ನೋಡೋದೇ ನಮಗೆ ಬಹಳ ಸಂತೋಷ ಆಗುತ್ತೆ. ಸುಮಾರು ಇಲ್ಲಿವರೆಗೂ 1,000 ವಿದ್ಯಾರ್ಥಿಗಳು ಪ್ರಮಾಣ ಪತ್ರ ಸ್ವೀಕರಿಸಿದ್ದಾರೆ ಅಂತ ಹೇಳೋಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಹಿರಿಯ ಮತ್ತು ಪ್ರಸಿದ್ಧ ಜೈನ ವಿದ್ವಾಂಸರಾದ ಡಾಕ್ಟರ್ ಜಯಚಂದ್ರ ಅವರ ಹೆಸರಿನಲ್ಲಿ 6 ಉದಯೋನ್ಮುಖ ಲೇಖಕರಿಗೆ ಪ್ರಶಸ್ತಿ ನೀಡಿದ್ದೀವಿ. ಈಗ ದಶಮಾನೋತ್ಸವ ಆಚರಣೆ ಶುರು ಮಾಡಿದ್ದೀವಿ. ಈ ಆಚರಣೆಗೆ ಪ್ರಾರಂಭ ಅಂದರೆ ಇವತ್ತು ನಾವು ಕೊಟ್ಟಿರೋ 2 ಪ್ರಶಸ್ತಿಗಳು. ಧರ್ಮ ಪ್ರಭಾವನೆಯಲ್ಲಿ ಸಾಕಷ್ಟು ಶ್ರಮ ವಹಿಸಿ ಕೆಲಸ ಮಾಡಿರುವ ಡಾಕ್ಟರ್ ನೀರಜ ಮತ್ತು ವೈಶಾಲಿ ಅವರಿಗೆ ಪ್ರಶಸ್ತಿ ಕೊಟ್ಟು ಗೌರವಿಸಿದಿ. ಸಾಧನೆಯೂ ನಾವು ಸ್ವಲ್ಪ ಸುಮೇರು ಸಾಧನೆ ಅಂತ ಹೇಳ್ಕೊಂಡು ಬಿಡ್ಬೋದು ಅನಿಸುತ್ತೆ. ನೀರಜ ನಮ್ಮವರೇ, ನಮ್ಮ ಟ್ರಸ್ಟಿನೇ ಅವರೂ. ಸೊ ಅವ್ರ ಸಾಧನೆಯಲ್ಲೆಲ್ಲ ನಾವು ಮಾಡಿದ್ದೀವಿ ಸುಮೇರು ಅವರು ಅಂತ ಹೇಳ್ಕೊಳ್ಬೋದು ಅಂತ ಸ್ವಲ್ಪ ಮಟ್ಟಿಗೆ ಅನಿಸುತ್ತೆ. ಇಂಡೈರೆಕ್ಟಾಗಿ ಆದರೂ ಪರಿಚಯ ಇಲ್ಲಿ ಬಹಳಷ್ಟು ಜನಕ್ಕೆ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಆ ನೆನಪುಗಳನ್ನು ಒಂದು ಸಜೀವವಾಗಿ ಇರಿಸಿಕೊಳ್ಳೋದಕ್ಕೆ ಇದು ಈ ವರ್ಷ ಒಂದು ಒಳ್ಳೆಯ ಸಂದರ್ಭ ಬಂದಿದೆ. ಇದೇ ವರ್ಷದ ಸೆಪ್ಟೆಂಬರ್ ತಿಂಗಳಲ್ಲಿ ಅವರು ಬದುಕಿದ್ರೆ 100ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದರು. ಆ ಸಂದರ್ಭದ ಒಂದು ಕಾರ್ಯಕ್ರಮವನ್ನು, ಅಂದರೆ ಶತಮಾನೋತ್ಸವದ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ಹೇಳಿ ನಾವು ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡಿದ್ದೇವೆ. ಅದರಲ್ಲಿ ಕೆಲವು ನಿರ್ಧಾರಗಳನ್ನು ಮಾಡಿಕೊಂಡು ಈಗ ಅವರ ಬಗ್ಗೆ ಒಂದು ಜೀವನ ಚರಿತ್ರೆಯನ್ನು ಪ್ರಕಟ ಮಾಡಿ ಆ ಪುಸ್ತಕವನ್ನು ಬಿಡುಗಡೆ ಮಾಡುವುದು, ಮತ್ತು ಆ ವರ್ಷ ಇಡೀ ನಮಗೆ ಕರ್ನಾಟಕದ ವಿವಿಧ ಕ್ಷೇತ್ರಗಳಲ್ಲಿ, ಬೇರೆ ಬೇರೆ ಊರುಗಳಲ್ಲಿ, ಯಾಕೆಂದರೆ ಅವರ ಸಾಧನೆಯ ಕ್ಷೇತ್ರ ಕೂಡ ಹಾಗೆ ತುಮಕೂರು, ಮೈಸೂರು, ಹುಬ್ಬಳ್ಳಿ, ಬೆಂಗಳೂರು, ಈ ಎಲ್ಲ ಊರುಗಳಲ್ಲಿ ಅವರು ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿದ್ದರು. ಈಗ ಮತ್ತೆ ಅದನ್ನು ಒಂದು ರೀತಿಯಲ್ಲಿ ನೆನಪಿಸಿಕೊಳ್ಳುವುದಕ್ಕೆ ನಾವು ವಿದ್ಯಾರ್ಥಿಗಳಿಗಿರಬಹುದು ಅಥವಾ ಶ್ರಾವಕ ಶ್ರಾವಕಿಯರಿಗೆ, ವಿದ್ವಾಂಸರಿಗೆ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಸುಮೇರು ಜೈನ್ ಫೌಂಡೇಶನ್ನ ಎಲ್ಲ ಟ್ರಸ್ಟಿಗಳು ಮತ್ತು ದೂರ ಅಂಚೆ ಶಿಕ್ಷಣದ ವಿದ್ಯಾರ್ಥಿಗಳು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. Thank you.
ಶ್ರೀ ದಿವಂಗತ ಎಸ್ ಪಿ ವಸಂತರಾಜಯ್ಯ ಅವರ ಸಾಧನೆಗಳ ಬಗ್ಗೆ ಸಾಕ್ಷ್ಯಚಿತ್ರ ಪ್ರದರ್ಶಿತವಾಯಿತು. ಪ್ರೊಫೆಸರ್ ಉಷಾ ರಾಣಿಯವರು ವಂದನಾರ್ಪಣೆ ಮಾಡಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಕನಸು ಆ ಕನಸ ಕೈಗೂಡೆ ಮಾಡಿ ಹರು ಮನಸು ಜಿನ ಧರ್ಮ ಧಾರ್ಮಿಕತೆ ಇದೆ ಮೊದಲ ಆಕ್ಯತೆ ಬಟ್ಟೆ